ಇನ್ನು ನಮ್ಮ ಡೈರೆಕ್ಟರ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಅವರು ಬಂದ್ರೆ ಇಲ್ಲಿ ಬಹಳ ಒಳ್ಳೆ ಕೃಷಿ ಮಾಡಕ್ ಗೊತ್ತಿದೆ ಅವ್ರಿಗೆ. ಅಂದ್ರೆ ಒಬ್ಬ ನಿರ್ದೇಶಕ ಎಷ್ಟು ಅಪಾಪೋಲಿ ಅನ್ನೋದನ್ನ ತಿಳ್ಕೊಬೇಕು. ನಿಂತ್ಕೊಳ್ಳಿ. ಒಬ್ಬ ನಿರ್ದೇಶಕ ಮತ್ತು ಒಬ್ಬ ತಂದೆ ಇಬ್ರು ಪೋಲಿಗಳು ಅಂತ. ಆ ಪೋಲಿತನ ಇದ್ದಾಗ ಮಾತ್ರ ಆ ಪ್ರೆಸೆಂಟೇಷನ್ ಬರುತ್ತೆ. ಸೊ ಹಾಗಾಗಿ ಸಾಕ್ಷಿಗೋಸ್ಕರ ಮಾಧ್ಯಮಗಳಿದ್ದಾವೆ, ಅದಕ್ಕೆ ನಿಲ್ಸ್ಕೊಂಡಿದ್ದೀನಿ. ಇದರಲ್ಲಿ ನಿಮಗೆ ತುಂಬಾ ಖುಷಿಯಾಗಿ ಕಚ್ಚಿಂಗ್ ಗುಳಿ ಕೊಟ್ರೆ ಅದು ಈ ತಂದೆ ಇಲ್ಲ ಆಗು. ನಿಮ್ಗೆ ಆ ಟೈಪ್ ಈ ಟೈಪ್ ಆದ್ರೆ ಇವ್ರ ಟೈಪ್ ಇಲ್ಲ ಆಗು. ಇದರಲ್ಲಿ ಏನಾದ್ರೂ ಎಲ್ಲ ಇವ್ರದೇ ನಂದಲ್ಲ. ಇದನ್ನ ತಾವು ತಿಳ್ಕೋಬೇಕು. ಡನ್ ಎ ವಂಡರ್ಫುಲ್ ಸ್ಕ್ರಿಪ್ಟ್. ನೀವೆಲ್ಲ ಸುಮ್ಮನೆ ಒಂದು ಸಣ್ಣ ಪಾರ್ಟ್ ನೋಡಿದ್ದೀರಿ. ಇವತ್ತು ನನಗೆ ಕೂತು ನಾನು ಯೋಚನೆ ಮಾಡಿದಾಗ ಈ ಭಾರತಕ್ಕೆ ಒಂದು ಶಕ್ತಿ ಅಂತ ಕೊಟ್ಟಿದ್ದೆ ಸಂವಿಧಾನ. ಆ ಸಂವಿಧಾನ ಇಸ್ ಜಸ್ಟ್ ಲೈಕ್ ಎನ್ ಅಂಬ್ರಲ. ಅದರ ಅಡಿಯಲ್ಲಿ ಎಲ್ಲರೂ ಮಳೆ ಬಂದಾಗ ನಿಲ್ಲಬೇಕು. ನಿಲ್ಲದೆ ಹೋದರೆ ಸ್ವಾರ್ಥ ಆಗುತ್ತೆ. ಏ ನಾನು ಈ ಜಾತಿಯವನು, ಇವ್ರು ಮಾತ್ರ ಇರಲಿ, ಅವನು ಆ ಕಡೆ ಹೋಗಲಿ, ಇನ್ನೊಂದು ಹೋಗಲಿ, ಇದು ತುಂಬ ಸೂಕ್ಷ್ಮ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ವಿಚಾರನ ಹ್ಯಾಂಡ್ ಮಾಡೋದಿಲ್ಲ, ಭಾಳ ಕಷ್ಟ. ಅದು ಯಾವ ದೇವರು ಈ ಅಪ್ಪನಿಗೆ ನಾನು ಚಾಲೆಂಜ್ ಮಾಡ್ತೇನೆ ನೆಕ್ಸ್ಟ್ ಇವ್ರು ಕುಂತ್ಕೊಂಡು ಬರೀ ಅಂದ್ರೂ ಬರೆಯಕ್ಕಾಗಲ್ಲ. ಈ ಥರ ಆ ಯಾವ ಎನರ್ಜಿ ಹಾಕಿ ಬರೆದ್ರು ನಂಗೆ ಗೊತ್ತಿಲ್ಲ. ಇಟ್ ಈಸ್ ನಾಟ್ ಎ ಮೂವಿ, ಇಟ್ ಈಸ್ ನಾಟ್ ಎ ಮೂವಿ, ಇಟ್ಸ್ ಎ ಬ್ಯೂಟಿಫುಲ್ ಕತೆ. ಇದು ತುಂಬ ಅದ್ಭುತ ಕತೆ. ಇದು ಏನಿಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ ಕಷ್ಟ. ಇದರಲ್ಲಿ ಒಂದು ನಂಜಮ್ಮ ಅನ್ನೋ ಒಂದು ಪಾತ್ರವನ್ನು ನನ್ನ ಪಕ್ಕದಲ್ಲಿ ಇಟ್ಟಿದ್ದಾರೆ. ಶಿ ಇಸ್ ಮೈ ಅಸಿಸ್ಟೆಂಟ್. ನಾನು ಟೈಲರು, ಅವಾಗವಾಗ ಅವಳು ಭಾಳ ಪ್ರಶ್ನೆ ಮಾಡಿ ಕೆದಕಿ ನನ್ನ ಮಾತಾಡಿಸುವಂಥ ಪಾತ್ರ.